ಕುಟುಂಬಕ್ಕೂ ಹಾಗೂ ಕ್ಷೇತ್ರದ ಜನತೆಗೂ ಇರುವಂತಹ ಬಾಂಧವ್ಯ ಏನು ಅನ್ನೋದನ್ನ ಒಂಥರ ಅವಿನಾಭಾವ ಬಾಂಧವ್ಯ ಏನಿದೆ ಅದನ್ನು ಮತ್ತೊಮ್ಮೆ ಸಾಬೀತುಪಡಿಸಿದಂತಾಗಿದೆ. ಮೇಡಮ್, ಅಂದ್ರೆ ಸಿಎಂ ಪತ್ನಿ ಅನ್ನೋದು ಇಲ್ಲಿ ವರ್ಕೌಟ್ ಆಯ್ತಾ ಅಥವಾ ಅಭಿವೃದ್ಧಿ ಕೆಲಸಗಳು ವರ್ಕೌಟ್ ಆಯ್ತಾ? ಮೈತ್ರಿ ಸರ್ಕಾರ ಒಟ್ಟಾಗಿ ಪ್ರಚಾರ ಮಾಡಿದ್ರು ಅಂತ ಹೇಳಿ ವರ್ಕೌಟ್ ಆಯ್ತಾ? ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ನನಗೆ ಹೇಳಿದಾಗೆ ನಮ್ಮ ಕುಟುಂಬಕ್ಕೂ ಹಾಗೂ ಈ ಕ್ಷೇತ್ರದ ಜನತೆಗೂ ಒಂಥರ ಬಹಳ ಒಳ್ಳೆ ಬಾಂಡಿಂಗ್ ಇದೆ, ಒಳ್ಳೆ ಅವಿನಾಭಾವ ಸಂಬಂಧ ಇದೆ. ಹಾಗಾಗಿ ಅದು ವರ್ಕೌಟ್ ಎಲ್ಲದಕ್ಕಿಂತ ಮುಖ್ಯವಾಗಿ ಅದು ವರ್ಕೌಟ್ ಆಯ್ತು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. 1 ಲಕ್ಷಗಳ ಮತಗಳ ಅಂತರ ಮೇಡಮ್, ಲಾಸ್ಟ್ ಟೈಮ್ ಕುಮಾರಸ್ವಾಮಿ 22,000. ಒಂದು ಫಲಿತಾಂಶ ಕರ್ನಾಟಕ ವಿಧಾನಸಭೆಯಲ್ಲಿ ಒಂದು ಇತಿಹಾಸದಲ್ಲಿ ಒಂದು ದಾಖಲೆಯನ್ನು ಸೃಷ್ಟಿಸಿದಂತ ಒಂದು ಫಲಿತಾಂಶ ಅಂತ ಹೇಳ್ಬೋದು ಅಲ್ವೇ. ಇಷ್ಟು ದೊಡ್ಡ ಅಂತರದಲ್ಲಿ ಅಂತರ ಒಂದು ಕೊಟ್ಟು ಅಂತರದಿಂದ ಗೆಲ್ಸಿರೋದು ಒಂದು ಕಡೆ, ಜೊತೆಗೆ ಈ ಜಿಲ್ಲೆಯಲ್ಲಿ ಒಬ್ಬ ಮಹಿಳೆಗೆ ಈ ರೀತಿ ಒಂದು ಸನ್ಮಾನ ಮಾಡಿರೋದು ಎರಡನೇ. ಕಳೆದ ಬಾರಿ ಕುಮಾರಸ್ವಾಮಿ ಅವರು ಕೂಡ ಇಷ್ಟು ಅಂತರದಿಂದ ಗೆದ್ದಿರಲಿಲ್ಲ. ಎಲ್ಲೋ ಒಂದ್ ಕಡೆ ಈ ಅಂತರವನ್ನು ಕಾಯ್ಕೊಳ್ಳೋದ್ರಲ್ಲಿ ಪತಿಯನ್ನೇ ಮೀರ್ತಿದ್ದೀರಾ ಅನ್ನೋ ಕೀರ್ತಿ ನಿಮಗೆ ಸಿಕ್ಕಿದೆ ಮೇಡಮ್. ಇದ್ರ ಬಗ್ಗೆ ಈ ಯಶಸ್ಸು ನಾನು ಹೇಳಿದಾಗೆ ಇದು ನಮ್ಮ ನಮ್ಮ ಕುಟುಂಬದವ್ರಿಗೆ ಸಲ್ಲಬೇಕು. ನಮ್ಮ ಪತಿಯವರು, ನಮ್ಮ ಮಾವನವರು, ನಮ್ಮ ದೇವ್ರ ಸಮಾನರಾದಂತ ನಮ್ಮ ಮಾವನವ್ರಿಗೂ ಸಲ್ಲಬೇಕು ಇದು. ಈ ಒಂದು ಅವರ ಒಂದು ಆಶೀರ್ವಾದದಿಂದ ಜನತೆಗೆ ನಮ್ಮ ಕುಟುಂಬದ ಬಗ್ಗೆ ಅಷ್ಟು ವಿಶ್ವಾಸ. 5 ಕ್ಷೇತ್ರಗಳ ಉಪಚುನಾವಣೆ ಫಲಿತಾಂಶ ನೋಡಿದ್ರೆ ಬಿಜೆಪಿ ಇನ್ಮೇಲೆ ಈ ಆಪರೇಷನ್ ಕಮಲ ಇದ್ದ ಬಿಟ್ಟು ಸರ್ಕಾರ, ಮೈತ್ರಿ ಸರ್ಕಾರ ಗಟ್ಟಿಯಾಗಿರುತ್ತೆ ಅಂತ ಹೇಳ್ತೀರಾ? ಸರ್ಕಾರ 5 ವರ್ಷಗಳ ಕಾಲ ಸುಭದ್ರವಾಗಿರುತ್ತೆ. 5ರಲ್ಲಿ 4 ಗೆಲ್ಸಿದ್ದಾರೆ. ಮೈತ್ರಿ ಸರ್ಕಾರಕ್ಕೆ ಬೆಂಬಲ ಸೂಚಿಸಿದಂತಾಗಿದೆ ಈ ರಾಜ್ಯದ ಜನತೆ. ಹಾಗಾಗಿ ಇದು ಸರ್ಕಾರ 5 ವರ್ಷಗಳ ಕಾಲ ಸುಭದ್ರ. ರಾಜಕೀಯ ಅಂದ್ರೆ ನಿಂತ ನೀರಲ್ಲ ಮೇಡಮ್, ಈಗ ಶಾಸಕರಾಗಬೇಕು ಅಂತ ಆಸೆ ಇರುತ್ತೆ, ಸಹಜವಾಗಿ ಆಮೇಲೆ ಮಂತ್ರಿ ಆಗಬೇಕಂತ ಕ್ಷೇತ್ರ ಜನ ಕೂಡ ಒತ್ತಾಯಿಸ್ತಾರೆ. ನಾನು ಅದ್ರ ಬಗ್ಗೆ ಎಲ್ಲ ಏನ್ ಮಾತಾಡಲ್ಲ, ಅದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಹಾಗೆ ನಮ್ಮ ಪಕ್ಷಕ್ಕೆ ಈ ಒಂದು ಚುನಾವಣೆಯಲ್ಲಿ ದುಡಿದಂತ ನಮ್ಮ ಪಕ್ಷದ ಕಾರ್ಯಕರ್ತರು, ಮುಖಂಡರು ಹಾಗೂ ಕಾಂಗ್ರೆಸ್ ಪಕ್ಷದ ನಾಯಕರಾದಂತಹ ಡಿಕೆ ಶಿವಕುಮಾರ್ ಅವರು, ಡಿಕೆ ಸುರೇಶ್ ಅವರು, ಎಂಎಲ್ಸಿ ರವಿ ಅವರು ಹಾಗೂ ಆ ಪಕ್ಷದ ಎಲ್ಲ ಮುಖಂಡರು ಕಾರ್ಯಕರ್ತರಿಗೂ, ಎಲ್ಲ ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರು ಮುಖಂಡರಿಗೂ ನಾನು ಧನ್ಯವಾದ ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ. ಏನು ನಿರೀಕ್ಷೆ ಇಟ್ಕೊಂಡಿದ್ದೀರಿ, ಆ ನಿರೀಕ್ಷೆ ಅಂತ ಬಂದಿದೆ ಕ್ಷೇತ್ರ ಜನತೆಗೆ ಏನ್ ಹೇಳ್ತೀರಿ? ಜೊತೆಗೆ ಈಗ ನಿಮ್ಮ ಸಿಎಂ ಅವರೇ ಆಗಿರುವಂತಹ ಕುಮಾರಸ್ವಾಮಿ ಅವರು ಕ್ಷೇತ್ರದ ಬಗ್ಗೆ ಏನು ಕಲ್ಪನೆ ಇಟ್ಕೊಂಡಿದ್ದಾರೆ? ಕ್ಷೇತ್ರದ ಬಗ್ಗೆ ಏನ್ ಹೇಳಿ, ಅಭಿವೃದ್ಧಿ ಅಭಿವೃದ್ಧಿ ನಮ್ಮದು ಒಂದೇ ಮಂತ್ರ, ಅಭಿವೃದ್ಧಿ ಮಂತ್ರ ಅದು. ಖಂಡಿತವಾಗ್ಲೂ ಜನರ ನಿರೀಕ್ಷೆಯಂತೆ ನಾವು ಅಭಿವೃದ್ಧಿಯನ್ನ ಮಾಡಬೇಕು ಅನ್ನೋ ಒಂದು ಗುರಿಯನ್ನು ಇಟ್ಕೊಂಡಿದ್ದೇವೆ. ಅದರಲ್ಲೂ ವಿಶೇಷವಾಗಿ ಇದು ಈ ಕ್ಷೇತ್ರನ ಮಾದರಿ ಕ್ಷೇತ್ರವನ್ನಾಗಿ ಮಾಡಬೇಕು ಅನ್ನೋದೇ ನಮ್ಮ ಗುರಿ. ಮುಂದಿನ ದಿನಗಳಲ್ಲಿ ಜನರ ನಿರೀಕ್ಷೆಯಂತೆ ನಾವು ಕೆಲಸ ಮಾಡೋದಕ್ಕೆ. ರಾಮನಗರದಲ್ಲಿ ದೊಡ್ಡ ಮಟ್ಟದ ಸಮಾವೇಶ ಏನಾದ್ರೂ ಮಾಡಿದ್ರೆ ಎಷ್ಟೊಂದು ದೊಡ್ಡ ಮಟ್ಟದ ಗೆಲುವು ತಂದುಕೊಟ್ಟಿದ್ರು ಹಿನ್ನೆಲೆಯಲ್ಲಿ, ಅದನ್ನ ಕುಮಾರಸ್ವಾಮಿ ಅವರ ಜೊತೆ ಮಾತಾಡಬೇಕು. ಒಂದು ಮೇಡಮ್, ಪ್ರಚಾರ ಟೈಮಲ್ಲಿ ನೀವು ಒಂದು ಮಾತು ಹೇಳ್ತಾ ಇದ್ರಿ, ಕಷ್ಟದ ಕಾಲದಲ್ಲಿ ಕೈ ಹಿಡಿದಿದ್ದೀರಿ, ಈಗ ನಮ್ದೇ ಸರ್ಕಾರ ಇದೆ, ಅಭಿವೃದ್ಧಿ ಮಾಡ್ತೀನಿ ಅಂತ ಕಾರ್ಯಕರ್ತರಿಗೆ ಒಂದು ಆಶ್ವಾಸನೆ ಕೊಟ್ಟು ಅಭಿವೃದ್ಧಿ ಮಾಡಿದ್ದಾರೆ ಕುಮಾರಸ್ವಾಮಿ ಅವರು, ಮಾಡಿಲ್ಲ ಅಂತಲ್ಲ. ಬಟ್ ಆದ್ರೆ 12 ವರ್ಷದಿಂದ ಅಧಿಕಾರ ಇರಲಿಲ್ಲ, ಎಲ್ಲ ಒಂದ್ ಕಡೆ ಸ್ವಲ್ಪ ಕೆಲವು ಕಡೆ ರಸ್ತೆಗಳು ಎಲ್ಲ ಹಾಳಾಗಿತ್ತು. ಆಮೇಲೆ ಇನ್ನೊಂದು, ಅಲ್ಲಿ ಚುನಾವಣೆ ಸಮಯದಲ್ಲಿ ಹೋದಾಗ ಅಲ್ಲಿ ಅವರು ಕೆಲವು ಕಡೆ ಕೆಲಸ ಕಾರ್ಯಗಳು ಆಗ್ಬೇಕು ಅಂತ ಕೇಳೋದನ್ನ ನೀವು ತಪ್ಪಾಗಿ ನೀವು ಒಂಥರ ಮಾಧ್ಯಮದಲ್ಲಿ ಸ್ವಲ್ಪ ವರದಿ ಮಾಡಿದ್ರಿ, ಅದು ಸರಿಯಿಲ್ಲ. ಈಗ ನಮ್ಮ ಜನನೇ ಅವರು, ನಮಗ್ ವೋಟ್ ಮಾಡೋಂತವ್ರೆ ಅವರು. ಅವ್ರು ಏನಂದ್ರೆ ಇಂತ ಕೆಲಸ ಆಗ್ಬೇಕು ಅಂತೇಳಿ ಅವ್ರು ನಮ್ ಗಮನಕ್ಕೆ ಮಾಧ್ಯಮದಲ್ಲಿ ಎಚ್ಚರಿಸೋಕೆ ವರದಿ ಮಾಡಿದ್ರು. ಏನಿಲ್ಲ, ಎಲೆಕ್ಷನ್ ಟೈಮಲ್ಲಿ ಮಾಡಬಾರ್ದು, ಆಮೇಲೆ ಮಾಡಿಬೇಕು. ಬಿಜೆಪಿ ಅಭ್ಯರ್ಥಿ ಚಂದ್ರಶೇಖರ್ ಸ್ಪರ್ಧಾ ಕಡೆಯಿಂದ ಹಿಂದೆ ಉಳಿದಿದ್ದು, ನಿಮಗೆ ಬೆಂಬಲ ಸೂಚಿಸ್ತೀನಿ ಅಂತ ಬಹಿರಂಗ ಹೇಳಿದ್ದು, ಅದು ನಿಮ್ ಪ್ಲಸ್ ಪಾಯಿಂಟ್ ಆಯ್ತಾ ಅಂತ? ನಾನು ಅದ್ರ ಬಗ್ಗೆ ಪ್ರತಿಕ್ರಿಯೆ ಹೇಳಕ್ ಹೋಗಲ್ಲ. ಅವರು ಕಂಟಿನ್ಯೂ ಆಗಿದ್ರೆ ನಮಗೂ ಸಂತೋಷನೇ ಆಗ್ತಿತ್ತು, ಹಂಗೇನಿಲ್ಲ. ಬಟ್ ಅವರು ಕೆಲವು ರೀಸನ್ ಗಳು ಹೇಳಿದ್ದಾರೆ, ಅವರು ನಮ್ಗಲ್ಲಿ ಏನು ಸಹಕಾರ ಸಿಗಲಿಲ್ಲ. ನಿಮಗೆ ಬೆಂಬಲ ಸೂಚಿಸಿದ್ರು ಕಾಂಗ್ರೆಸ್ ಹೇಳಿದ್ರು, ಅದ್ರ ಬಗ್ಗೆ ಎಲ್ಲ ನನಗೆ ಗೊತ್ತಿಲ್ಲ. ನಾವು ಚುನಾವಣೆ ಎದುರಿಸಕ್ ನಾವು ರೆಡಿ ಇದ್ವಿ, ಹಂಗಾಗಿ ನನ್ಗೆ ಅದ್ರ ಬಗ್ಗೆ ಎಲ್ಲ ಗೊತ್ತಿಲ್ಲ. ಓಕೆ ಮೇಡಮ್, ಥ್ಯಾಂಕ್ ಯು.